नमस्कार अमोघ वार्ते स्वागत नानु गुरुप्रसाद वार्ते विवर नोड़ कौशल्य अभिवृद्धिये निरुद्योग निर्मूलन अस्त्र कौशल्य अभिवृद्धि केंद्र एल्लेडे तेरेयबेकु अंत चित्रदुर्गद शिवशरण मादार गुरुपीठ स्वामीजी श्री बसवमूर्ति मादार चन्नय्य स्वामीजी तुमकूरिनल्लि हेळिदरु। तुमकूरु विविय शिरा स्नातकोत्तर केंद्र श्रेष्ठ केंद्र उद्घाटना समारंभ हागू कनकदास जयंती कार्यक्रम उद्घाटिसि मातनाडिद स्वामीजी ಸವಲತ್ತುಗಳ ಹಾಗೂ ಉದ್ಯೋಗ ಕೊರತೆಯಿಂದ ಗ್ರಾಮೀಣ ಯುವಕರು ನಗರಗಳಿಗೆ ಗುಳೆ ಹೋಗುತ್ತಿದ್ದಾರೆ। ಪಿಎಚ್ಡಿ ಮಾಡಿಯೂ ಉದ್ಯೋಗ ಸಿಗದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ। ಈ ಎಲ್ಲದಕ್ಕೂ ಕೌಶಲ್ಯಗಳ ಕೊರತೆಯೇ ಕಾರಣ ಎಂದರು। ಕಾಲೇಜು ಎಂಬುದು ಜ್ಞಾನ ದೇಗುಲವಿದ್ದಂತೆ, ಈ ವಿಭಾಗದ ಸದ್ಬಳಕೆ ಮಾಡಿಕೊಳ್ಳಿ, ನಿಮ್ಮ ಗುರಿಯೆಡೆಗೆ ನಿಮ್ಮ ದೃಷ್ಟಿ ಇರಬೇಕು ಎಂದರು। ಜಾತಿ ಧರ್ಮದ ಎಲ್ಲೆಯನ್ನು ಮೀರಿದವರು ಕನಕದಾಸರು, ಅವರನ್ನು ಕೇವಲ ಒಂದೇ ಜಾತಿಗೆ ಮೀಸಲು ಮಾಡುವುದು ಬೇಡ ಎಂದರು। ಜ್ಞಾನ ದೇಗುಲದ ಒಳಗಡೆ ಹೋಗ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಮತ್ತು ಭಕ್ತಿ ಭಾವನೆಯ ಮಾತು ಮತ್ತು ನಮ್ಮ ಜೀವನದಲ್ಲಿ ಅದರ ಅಳವಡಿಕೆ ಆಗಬೇಕನ್ನುವಂಥ ಮಾತನ್ನು ಎಲ್ಲ ವಿದ್ಯಾಕೇಂದ್ರಗಳಲ್ಲಿ ಬರೆದಿರ್ತಾರೆ। ಆ ಕಾರಣಕ್ಕೋಸ್ಕರ ಈ ಒಂದು ಶಿರಾ ಕ್ಷೇತ್ರದಲ್ಲಿ ಅಥವಾ ಈ ಒಂದು ತಾಲೂಕಿನಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತುಮಕೂರು ವಿವಿ ಕುಲಪತಿ ಕರ್ನಲ್ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಮಾತನಾಡಿ, ಸಮಗ್ರ ಭಾರತದ ಪ್ರಗತಿಗೆ ಶಿಕ್ಷಣ ಅಗತ್ಯ, ಗುಣಾತ್ಮಕ ಶಿಕ್ಷಣವೇ ಮುಖ್ಯ ಎಂದರು। ಜ್ಞಾನವೆಂಬುದು ಪ್ರತಿದಿನ ವೃದ್ಧಿಯಾಗುತ್ತಿರಬೇಕು, ಸಂಕಲ್ಪರಹಿತ ಜೀವನ ಸಾರ್ಥಕ ಬದುಕು ನೀಡುವುದಿಲ್ಲ। ನಾವು ಸಮಸ್ಯೆಗಳನ್ನು ಎದುರಿಸಬೇಕೇ ಹೊರತು ಎದರಬಾರದು, ಮೌಲ್ಯದ ಆಧಾರದ ಮೇಲೆ ರಾಷ್ಟ್ರೀಯ ಶಿಕ್ಷಣ ನಡೆಯಲಿದೆ ಅಂತ ಹೇಳಿದರು। ಅದು ಗುಣಾತ್ಮಕ ಶಿಕ್ಷಣ ಈ ಘೋಷಣೆಯೊಡನೆ 2004 ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಪ್ರಾರಂಭ ಮಾಡಿ ಏನೆಲ್ಲ ಅವಕಾಶಗಳು ಸಮಗ್ರ ಭಾರತದ ಅಭಿವೃದ್ಧಿಗೆ ಶಿಕ್ಷಣದ ಮುಖಾಂತರ ಪ್ರಗತಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಹೇಗೆ ಕಾರ್ಯಕ್ರಮದಲ್ಲಿ ತುಮಕೂರು ವಿವಿ ಕುಲಸಚಿವ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ, ತುಮಕೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಶ್ರೀನಿವಾಸ್ ಆರ್ಕೆ ಮತ್ತಿತರರು ಉಪಸ್ಥಿತರಿದ್ದರು. ರವಿಕುಮಾರ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ವಿವಿಧೆಡೆ ದಾಸಶ್ರೇಷ್ಠ ಕನಕದಾಸರ 534ನೇ ಜನ್ಮ ಜಯಂತಿಯನ್ನು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಆಚರಿಸಲಾಯಿತು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕನಕದಾಸರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಬಿಕೆ ಮಂಜುನಾಥ್, ಪಾಲಿಕೆ ಸದಸ್ಯ ಎಚ್ ಮಲ್ಲಿಕಾರ್ಜುನ್, ಹಲವಾರು ಪ್ರಮುಖರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ತುಮಕೂರಿನ ಅಮಾನಿಕೆರೆಯಲ್ಲಿ ವಿವಿಧ ಸಂಘಟನೆಗಳಡಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷರು ಎನ್ ಕೆ ನಿಧಿ ಕುಮಾರ್, ಏನಿವತ್ತು ನಾಡಿನ ಜನತೆಗೆ ಕನಕದಾಸವರ ಜಯಂತ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ 534ನೇ ಜಯಂತ್ಯೋತ್ಸವ ಶುಭಾಶಯವನ್ನು ಕೋರುತ್ತಾ ಈ ಮೂಲಕ ಏನು ನಾನು ಕನಕದಾಸ ಜಯಂತಿಯನ್ನು ಆಚರಿಸುವ ಮೂಲಕ ಏನಿಲ್ಲಿ ತುಮಕೂರು ಅಮಾನಿಕೆರೆಯಲ್ಲಿ ಎಲ್ಲ ದಲಿತ ಪರ, ಪ್ರಗತಿಪರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಘಟಕ ಎಲ್ಲ ಸೇರಿ ಇವತ್ತು ಕನಕ ಜಯಂತ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ. ಇವತ್ತೇನು ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಕನಕದಾಸ ಅವರು ಇವತ್ತು ಅವ್ರನ್ನ ಜಯಂತ್ಯೋತ್ಸವನ ಇಡೀ ಈ ರಾಜ್ಯಾದ್ಯಂತ, ಅವರ ದೇಶಾದ್ಯಂತ ಅವರ ಜಯಂತಿನ ಆಚರಣೆ ಮಾಡುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು. ಏನಪ್ಪ ಅಂತಂದರೆ ಅವರು ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಟ್ಟಂಥ ಕೊಡುಗೆ ಇದೆ. ಇವತ್ತು ಅಸ್ಪೃಶ್ಯತೆ ವಿರುದ್ಧ, ಮೌಢ್ಯಗಳ ವಿರುದ್ಧ ಅವ್ರದ್ದೇ ಆದಂಥ ಕೀರ್ತನೆಗಳಿಂದ ಇವತ್ತು ಕನಕದಾಸ ಅವರು ಅವ್ರದ್ದೇ ಆದಂಥ ಕೀರ್ತನೆಗಳಿಂದ ಇವತ್ತು ಮೌಢ್ಯ ಬಿತ್ತಿರತಕ್ಕಂಥ ಅವ್ರದ ವಿರುದ್ಧ ಹೋರಾಡತಕ್ಕಂಥ ಒಬ್ಬ ದಾಸರು ಇವತ್ತು ಏನಿವತ್ತು ದಲಿತ ಸಂಘಟನೆಗಳು ಎಲ್ಲ ಸೇರಿ ಮತ್ತು ಹಿಂದುಳಿದ ವರ್ಗದವರು ಎಲ್ಲ ಸೇರಿ ಇವತ್ತು ಏನು 534ನೇ ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇರೋದು ತುಂಬ ಒಳ್ಳೆಯ ಒಂದು ನಡೆ. ಇವತ್ತು ಕನಕದಾಸರು ಈ ಪ್ರಪಂಚಕ್ಕೆ, ಈ ನಾಡಿಗೆ, ಭಾರತ ದೇಶಕ್ಕೆ ಇರ್ಬೋದು, ಇಡೀ ಪ್ರಪಂಚಕ್ಕೆ
ಅವರು ಜಾತಿಗಳ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ಗಣ್ಯ ವ್ಯಕ್ತಿ ಮತ್ತು ದಾಸರ ಎಲ್ಲ ದಾಸರು 250 ದಾಸರುಗಳು ಕೂಡ ಅವರಲ್ಲಿ ಕನಕದಾಸರು ಮೊದಲಿಗರು ಆಮೇಲೆ ಕೀರ್ತನೆಗಳ ಮುಖಾಂತರ ಅವರು ಈ ಒಂದು ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥವರು ಅವರು ಮೊದಲು ಕನಕದಾಸರು ಅವರ ತಂದೆ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅವರ ಮಗನಾಗಿ ಹುಡ್ತಾರೆ ಮೊದಲ ಹೆಸರು ಅವರ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಹೋಗಿ ಅವರು ತಂದೆ ತಾಯಿ ಅತ್ಯಲ್ಪ ವೇಳೆಯಲ್ಲಿ ಕೂಡ ಮರಣ ಹೊಂದ್ತಾರೆ ಅವರು ಮರಣ ಹೊಂದಿದ ನಂತರ ಇವರು ಏನು ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಂಥ ಬಂಕಾಪುರದ ದಂಡನಾಯಕರಾಗಿರ್ತಾರೆ ಅವ್ರ ತಂದೆ ಅವ್ರ ತಂದೆ ತಾಯಿ ಇಬ್ಬರು ಸತ್ತ ನಂತರ ಇವರು ಆ ದಂಡನಾಯಕರಾಗಿ ಮುಂದುವರಿತಾರೆ ಮತ್ತು ಇವರು ಒಂದು ಏನು ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾರೆ ಸೋಲನ್ನು ಅನುಭವಿಸಿದ ನಂತರ ಇವರು ಅಲ್ಲಿನ ವೈರಾಗ್ಯವನ್ನು ತಾಳಿ ಇವರು ದಾಸರಾಗ್ತಾರೆ ಅವರು ದಾಸರಾಗಿ ಈ ಒಂದು ಮೌಢ್ಯತೆಗಳ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿ ಈ ಒಂದು ನಾಡಿಗೆ ಉನ್ನತವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ನಾವು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಕನಕದಾಸರ ಜಯಂತಿಯನ್ನು ಬಹಳ ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಈ ಒಂದು ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಪಿಎನ್ ರಾಮಯ್ಯ ನಿಧಿಕುಮಾರ್ ಗೋವಿಂದರಾಜು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು ಮಾರುತಿಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗೌರಿಬಿದನೂರಿನಲ್ಲಿ ಕಳೆದ 10 ದಿನಗಳಿಂದ ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದ ಜನರ ಜೀವನ ತತ್ತರಿಸಿ ಹೋಗಿದೆ ಒಂದು ಕಡೆ ರೈತರ ಬೆಳೆ ನಾಶವಾಗಿ ಜೊತೆಗೆ ನಗರದ ನದಿ ಪ್ರದೇಶದ ಹಲವು ಕುಟುಂಬಗಳು ಸಂಪೂರ್ಣ ಬೀದಿ ಪಾಲಾಗಿದೆ ಅವರ ಸಂಕಷ್ಟಕ್ಕೆ ನಮ್ಮ ಸಂಸ್ಥೆ ಮುಂದಾಗಿದೆ ಅಂತ KHP ಫೌಂಡೇಶನ್ನ MD ಪುಟ್ಟಸ್ವಾಮಿಗೌಡರು ತಿಳಿಸಿದರು ಇವರು ಇಂದು ನಗರದ ಟಿಪ್ಪು ನಗರ ಸುಮಂಗಲಿ ಕಲ್ಯಾಣ ಮಂಟಪ ಪಕ್ಕದ ನಿವಾಸಿಗಳು ನದಿದಡ ಪ್ರದೇಶದ ಹಾಗೂ ವಿದ್ಯಾನಿಧಿ ಶಾಲೆ ಪಕ್ಕದ ನಿವಾಸಿಗಳಿಗೆ ಕುಟುಂಬಗಳಿಗೆ ತಲಾ 1 ಮೂಟೆ ಅಕ್ಕಿ ವಿತರಣೆ ಮಾಡಿ ಮಾತನಾಡಿದ ಇವರು ಈ ಅಕಾಲಿಕ ಮಳೆ ಬಡ ಜನರ ಬದುಕನ್ನ ಕಸಿದಿದೆ ಮಳೆ ನೀರು ಮನೆಗೆ ನುಗ್ಗಿ ದಿನಬಳಕೆ ವಸ್ತುಗಳು ನೀರು ಪಾಲಾಗಿವೆ ಇದರಿಂದ ಕುಟುಂಬದ ಸದಸ್ಯರು ಜೀವನ ಮೂರಬಟ್ಟೆಯಾಗಿದೆ ಈ ಭಾಗದ ಮಕ್ಕಳು ಹಸಿವಿನಿಂದ ಬಳಲಿದ್ದಾರೆ ಇದನ್ನು ಕಂಡು ನಾವು ಮಮ್ಮಲ ಮರುಗಿದ್ದೀವಿ ಇವರ ಹಸಿವು ನೀಗಿಸಲು 100 ಕುಟುಂಬಗಳಿಗೆ ನಮ್ಮ ಸಂಸ್ಥೆ ಅಕ್ಕಿ ಮೂಟೆ ನೀಡಿದ್ದೇವೆ ಈ ಹಿಂದೆ ಸಹ ಕೊರೋನಾ ಲಾಕ್ಡೌನ್ ವೇಳೆಯಲ್ಲಿ ನಮ್ಮ ಸಂಸ್ಥೆಯಿಂದ ಸುಮಾರು 35,000 ಜನಕ್ಕೆ ಮಧ್ಯಾಹ್ನದ ಊಟ ನೀಡಿದ್ದು ಮಹಿಳೆ ಮಕ್ಕಳಿಗೆ ಹಾಗೂ ಈ ಭಾಗದ ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಆಹಾರ ಪೊಟ್ಟಣಗಳನ್ನು ನೀಡುತ್ತಿದ್ದೇವೆ ಎಂದರು ಜಡಿಮಳೆ ನಿಲ್ಲುವವರೆಗೂ ಈ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲು ನಾವು ಬದ್ಧರಿದ್ದೇವೆ ಯಾವುದೇ ಕಾರಣಕ್ಕೂ ಬಡ ಜನರ ಸೇವೆ ಮಾಡುವುದು ನಿಲ್ಲಿಸುವುದಿಲ್ಲ ಎಂದರು ಮಳೆ ಬಂದು ಜನರಿಗೆ ತುಂಬಾ ಹಾನಿಯಾಗಿದೆ ಆದ್ರಿಂದ ನಮ್ಗೆಲ್ಲರಿಗೂ 4-5 ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಮಳೆ ಹಾನಿ ಆಗಿರೋದ್ರಿಂದ ನಮ್ಗೆಲ್ಲರಿಗೂ ರೇಷನ್ ಕಿಟ್ ಅನ್ನು ಕೊಟ್ಟಿದ್ದಾರೆ ಇದೇ ವೇಳೆಯಲ್ಲಿ ಸಂಸ್ಥೆ ವ್ಯವಸ್ಥಾಪಕ ಶ್ರೀನಿವಾಸಗೌಡರು ಮಾಜಿ ಕೋಚಮೂಲ ಅಧ್ಯಕ್ಷ ಜೆ ಕಾಂತರಾಜು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಚ್ವಿ ಮಂಜುನಾಥ್ ನಗರಸಭೆ ಸದಸ್ಯ ಅಲ್ತಾಫ್ ಮುಖಂಡರಾದ ನಾಗಾರ್ಜುನ ಡೆಲ್ಲಿ ಸಂದೀಪ್ ತಯ್ಯಬ್ ಕಿರಣ್ ಮುಂತಾದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಚಿಂತಾಮಣಿ ತಾಲೂಕಿನ ಕೈವಾರ ಬೆಟ್ಟದ ತಪ್ಪಲಿನಲ್ಲಿರುವ ಕನಕ ದೇವಸ್ಥಾನದ ಅಂಗಳದಲ್ಲಿ ಕನಕದಾಸರ 534ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಸಿ ನಾರಾಯಣಸ್ವಾಮಿ ಮತ್ತು ಸಮಾಜ ಸೇವಕರಾದ ಸುಬ್ಬರಾಯನಪೇಟೆ ಮಂಜುನಾಥ್ ಅವರು ಮಾತನಾಡಿ 1509 ಡಿಸೆಂಬರ್ 3 ತಿಮ್ಮಪ್ಪ ನಾಯಕರಾಗಿ ಜನಿಸಿದ ಕನಕದಾಸರು ಪ್ರಸಿದ್ಧ ತತ್ವಜ್ಞಾನಿ ಕವಿ ಮತ್ತು ಸಂಗೀತಗಾರರಾಗಿದ್ದಾರೆ ಪ್ರತಿ ವರ್ಷ ಇವರ ಜನ್ಮದಿನವನ್ನು ಕನಕದಾಸರ ಜಯಂತಿ ಅಂತ ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದ ಅವರು ಕರ್ನಾಟಕ ಭಾಷೆಯ ಪ್ರಸಿದ್ಧ ಕೀರ್ತನಕಾರರಲ್ಲಿ ಕನಕದಾಸರು ಒಬ್ಬರು 15-16 ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದರು ಇವರು ಆಧುನಿಕ ಕರ್ನಾಟಕದ ಕವಿ ತತ್ವಜ್ಞಾನಿ ಸಂಗೀತಗಾರ ಮತ್ತು ಸಂಯೋಜಕರಾಗಿದ್ದು ಕೀರ್ತನೆ ಮತ್ತು ಊಗಾಭೋಗಕ್ಕೆ ಹೆಸರುವಾಸಿಯಾಗಿದ್ದರು ಅಂತ ಹೇಳಿದರು 227ನೇ ಶ್ರೀ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಅಂಗವಾಗಿ ಕೈವಾರದ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಕನಕದಾಸ ದೇವಸ್ಥಾನದಲ್ಲಿ ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಇಡೀ ಸಮುದಾಯದ ಹಾಗೂ ಇತರೆ ಸಮುದಾಯದ ಜನರು ಸೇರಿ ಕರ್ನಾಟಕದ ಹಬ್ಬವಾಗಿ ಇದನ್ನು ಅವರ ಜಯಂತ್ಯೋತ್ಸವವನ್ನು ಕರ್ನಾಟಕ ಸರ್ಕಾರ ಭಾಳ ಸರಳವಾಗಿ ಆಚರಣೆ ಮಾಡೋಕ್ಕೆ ಹೇಳಿದ್ದಾರೆ ಆದ್ದರಿಂದ ಎಲ್ಲ ಸಮಸ್ತ ಜನತೆಯನ್ನು ಒಳಗೊಂಡಂತೆ ಮತ್ತು ಕುರುಬ ಸಮಾಜದ ಜನರು ಸೇರಿ ಈ ದಿವಸ ಕನಕದಾಸರ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದು ಸೇರಿದ್ದೀರ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕನಕದಾಸ ಮತ್ತು ದೇವರು ಸುಖ ನೆಮ್ಮದಿಯನ್ನು ಕೊಡಲಿ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರ ಪ್ರಯುಕ್ತ ಪೂಜೆ ಮಾಡಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಸಾದವನ್ನು ತೆಗೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭ ಭಾವಿಸ್ತೀನಿ
ಯಾಕಂದ್ರೆ ಕನಕದಾಸರು ದಾಸರಲ್ಲಿ ದಾಸರಲ್ಲಿ ಶ್ರೇಷ್ಠರು ಅಂದ್ರೆ ಕನಕದಾಸರು ಮತ್ತು ಪುರಂದರ ದಾಸರು ಅಂತ ತುಂಬಾ ಇತಿಹಾಸ ಪ್ರಸಿದ್ಧ. ಮತ್ತು ಅವರು ಏನು ತಿಮ್ಮಪ್ಪ ನಾಯಕ ಅನ್ನೋ ಹೆಸರಿಂದ ಮತ್ತೆ ಪುರಂದರ ದಾಸರು ಆದ ಒಂದು ಚರಿತ್ರೆ ನಿಜವಾಗ್ಲೂ ಅದು ಇತಿಹಾಸ ಅಂತ ಹೇಳ ಬಯಸ್ತೀನಿ. ಅವ್ರು ಕೊಟ್ಟಿರೋ ಅಂತ ಕೊಡುಗೆಗಳು ಅಪಾರ. ಅದು ಸಾಹಿತ್ಯ ಕ್ಷೇತ್ರಕ್ಕೆ ಇರ್ಬೋದು, ಸಮಾಜ ಕ್ಷೇತ್ರಕ್ಕೆ ಇರ್ಬೋದು, ಅಥವಾ ಅವರ ಮಾರ್ಗದರ್ಶನ ಆ ದಾರ್ಶನಿಕ ಮಾರ್ಗದರ್ಶನ ಇರ್ಬೋದು, ನಿಜವಾಗ್ಲೂ ಒಂದೊಂದು ನಾವು ತಿಳ್ಕೊಂಡ್ರೆ ಒಂದು ಗಣನೀಯ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಸಮಾಜಕ್ಕೆ. ಮತ್ತೆ ದಾರ್ಶನಿಕವಾಗಿ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಂಥರ ಕ್ರೋಢೀಕರಿಸಿ ಇದ್ ಮಾಡಿದರೆ ಯಾವ ರೀತಿ ಅಂತ ನಾನು ಹೇಳ್ಬೇಕು ಅಂದ್ರೆ, ಒಂದು ಈ ನಳದಾಸ ಚರಿತ್ರೆ, ರಾಮಚರಿತ ಮಾನಸ ಇವೆಲ್ಲ ನೋಡಿದಾಗ ತುಂಬಾ ಇದ್ ಮಾಡಿದೆ, ಸಾಧನೆ ಮಾಡಿದರೆ. ಸೊ ಒಂದು ಮೊದಲನೇ ಸಾಹಿತ್ಯದಲ್ಲಿ ಈಗ ಆಧ್ಯಾತ್ಮದಲ್ಲಿ ತಿಳ್ಕೊಂಡ್ರೆ, ನೀ ಮಾಯೆಯಳು ಮಾಯೆ ನಿನ್ನಳು, ನೀ ದೇಹದಳು ದೇಹ ನಿನ್ನಳು, ಮತ್ತೆ ಬಯಲು ಆಲಯದೊಳಗು ಆಲಯ ಬಯಲೊಳಗು, ಬಯಲು ಆಲಯಗಳೆರಡು ನಿನ್ನಳಗು, ಮತ್ತೆ ಕುಸುಮ ಗಂಧದಳು ಗಂಧ ಕುಸುಮದಳು, ಗಂಧ ಕುಸುಮಗಳೆರಡು ಪ್ರಾಣದಳು. ಸೊ ಈ ರೀತಿ ಏಕೆಂದ್ರೆ ಒಂದು ಆತ್ಮತತ್ವ ತೆಗೆದುಕೊಂಡಾಗ ನೀನು ಶರೀರದಲ್ಲೋ ಅಥವಾ ಮಾಯೆ ನಿನ್ನೋಳ ಅನ್ನೋದು ಕೂಡ ತುಂಬಾ ಒಂದು ವಿಚಿತ್ರ, ಅದು ತುಂಬಾ ವಿಶ್ಲೇಷಣೆ ಇದೆ. ಅದೇ ರೀತಿ ಬದುಕಿನ ಸಾರ್ಥಕತೆ ಯಾವ ರೀತಿ ಅಂತ ಅವ್ರು ಹೇಳ್ತಾರೆ. ಒಂದು ಹೂವು ಸಾರ್ಥಕತೆ ಯಾವ ರೀತಿ ಅಂದ್ರೆ, ಒಂದು ಹೂವು ಇರುತ್ತೆ, ಒಂದು ಹೂವು ಏನ್ ಮಾಡುತ್ತೆ ಅಂದ್ರೆ ಬೆಳಗ್ಗೆ ಸೂರ್ಯಾಸ್ತದಲ್ಲಿ ಉದಯಿಸುತ್ತೆ, ಮತ್ತೆ ಸೂರ್ಯ ಮುಳುಗುವಷ್ಟರಲ್ಲಿ ಮಣ್ಣಲ್ಲಿ ಮಣ್ಣಾಗುತ್ತೆ. ಆದ್ರೆ ಅದು ಮಣ್ಣಲ್ಲಿ ಮಣ್ಣಾಗೋ ಅಷ್ಟೊತ್ತಿಗೆ ತಾನು ಹುಟ್ಟಿಸಿದ ತಾನು ಸೃಷ್ಟಿಸಿದ ಒಂದು ದೇವರ ತಲೆ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಷ್ಟೊಂದು ಪವಿತ್ರತೆ ಅದರ ಆಯುಸ್ಸು ಬಂದು ಒಂದ್ ದಿವಸ. ಆದ್ರೆ ನಮ್ಮ ಮನುಷ್ಯರಲ್ಲಿ ನೂರು ವರ್ಷ ಆಯುಸಿರುತ್ತೆ, ನೂರು ವರ್ಷನೂ ನಾವು ಉತ್ಸಾಹವಾಗಿ ಬಾಳಲ್ಲ. ಒಂದು ದಿವಸ ಆಯುಸಿರುವಂತ ಹೂವು ಎಷ್ಟು ಉತ್ಸಾಹ ಎಷ್ಟು ಸುಂದರವಾಗಿ ಅದು ತಾನು ಹುಟ್ಟಿಸಿರೋ ಇವರ ತಲೆ ಮೇಲೆ ಹೋಗುತ್ತೆ. ಸೊ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಅದೇ ರೀತಿ ಈಗ ನಾವೇನು ಒಂದು ಬಾಟ್ಲು ನೀರು ಕೊಂಡ್ಕೋಬೇಕು ಅಂದ್ರೆ 20 ರೂಪಾಯಿ. ಸೊ ಪ್ರತಿಯೊಬ್ಬರಿಗೂ ಎಲ್ಲಾ ಕಡೆನೂ ನೀರು. ಈ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ, ರಾಜಣ್ಣ, ವೆಂಕಟರಮಣಪ್ಪ, ಜೆಸಿಬಿ ಶಿವಣ್ಣ, ಕೆಂಪರಾಜು, ಸರೋಜಮ್ಮ, ಯಲ್ಲಪ್ಪ, ಗಂಗಿರೆಡ್ಡಿ, ಶ್ರೀನಿವಾಸ, ಬನಹಳ್ಳಿ ರವಿ, ಮಂಜುನಾಥ್ ರೆಡ್ಡಿ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಮಳೆಯ ಕಾರಣ ನಿರುತ್ಸಾಹದಿಂದ ಮತದಾನ ನಡೆಯಿತು. ಈ ಕುರಿತಾದಂತಹ ಒಂದು ವರದಿ ಇದೆ, ನೋಡಿ. ಇನ್ನು ಹೆಚ್ಚಿನ ಮತದಾನ ಆಗಬೇಕಿತ್ತು, ಆಗಿಲ್ಲ. ಇಂದು ಮಳೆರಾಯ ಬಿಡುವು ಕೊಟ್ಟಿದೆ. ಮಳೆಯಿಲ್ಲ, ಮತದಾನ ಮಾಡಲು ಮತದಾನ ಪ್ರಭುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ 4 ತಾಲೂಕುಗಳು ಕಸಾಪಕ್ಕೆ ಒಳಪಟ್ಟಿರುತ್ತದೆ. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ, ಮಿನಿ ವಿಧಾನಸೌಧ, ಮಧುರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನೆಲಮಂಗಲ ನೆಲಮಂಗಲ ತಾಲೂಕು ಕಚೇರಿ, ಮಿನಿ ವಿಧಾನಸೌಧ, ಹೊಸಕೋಟೆ ತಾಲೂಕಿನ ಹೊಸಕೋಟೆ ತಾಲೂಕು ಕಚೇರಿ, ಮಿನಿ ವಿಧಾನಸೌಧ, ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 9 ಸ್ಥಳಗಳಲ್ಲಿ ಮತದಾನ ನಡೆಯಿತು. ಕಸಾಪ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 7,416 ಮತದಾರರ ಪೈಕಿ 4,383 ಮಂದಿ ಮತ ಚಲಾಯಿಸಿದ್ದು ಜಿಲ್ಲೆಯಲ್ಲಿ ಶೇಕಡ 59% ಮತದಾನವಾಗಿದೆ. ಕುತೂಹಲ ಕೆರಳಿಸಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಗಳಿಸಿದ ನಿವೃತ್ತ ಶಿಕ್ಷಕ ಬಿಎನ್ ಕೃಷ್ಣಪ್ಪರವರು ಗೆಲುವು ಸಾಧಿಸಿದ್ದಾರೆ. ಇವರ ಸಮೀಪದ ಪ್ರತಿಸ್ಪರ್ಧಿ ಮಹಲಿಂಗಯ್ಯ ಅವರನ್ನು 2ನೇ ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು. ಸುಮಾರು ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಚೀಮಾ ಸುಧಾಕರ್ ಅವರು 3ನೇ ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು. ಈ ಮತದಾನ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವಿಜಯಪುರ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಜಯಶೀಲರಾದ ಬಿಎನ್ ಕೃಷ್ಣಪ್ಪ ಅವರಿಗೆ ಅಭಿನಂದನೆಗಳ ಸರಮಾಲೆಗಳು ರಾಮನಾಥಪುರ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ, ಆರ್ಎನ್ಕೆ ನಂಜೇಗೌಡ, ವಿಜಯಪುರ ಪಟ್ಟಣದ ಮಹೇಶ್, ಮಾಸ್ ಪುರ ಕೃಷ್ಣಪ್ಪ, ಕನಕರಾಜು, ಕೇಶವನಾರಾಯಣ, ಪುರಸಭೆ ಸದಸ್ಯ ಹನೀಫುಲ್ಲಾ, ಮಾಜಿ ಸದಸ್ಯ ಜೆಎನ್ ಶ್ರೀನಿವಾಸ್, ಇನ್ನು ಅನೇಕ ಕನ್ನಡ ಅಭಿಮಾನಿಗಳು ಮತ್ತು ತಾಲೂಕಿನ ಬಿಎನ್ ಕೃಷ್ಣಪ್ಪರವರ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಎನ್ ಕೃಷ್ಣಪ್ಪ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ತೆರನ ಎಳೆಯುವ ಅವಕಾಶವನ್ನು ಕೊಟ್ಟ ಜಿಲ್ಲಾ ಕನ್ನಡ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆ ಜಿಲ್ಲೆಯ ಸಾಹಿತ್ಯ ಪರಿಷತ್ತನ್ನು ಸಾಹಿತ್ಯ ಲೋಕದಲ್ಲಿ ಎಲ್ಲರೂ ಜೊತೆಗೂಡಿ ಒಗ್ಗೂಡಿಸಿಕೊಂಡು ಕಾರ್ಯನಿರ್ವಹಿಸುತ್ತೇನೆ. ವಿಜಯಪುರ ಮತ್ತು ದೇವನಹಳ್ಳಿ ತಾಲೂಕಿನ ಸಾಹಿತ್ಯ ಅಭಿಮಾನಿಗಳ ಮನಸ್ಸಿನಲ್ಲಿ ಎಂದಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಜಿಲ್ಲೆಯ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಾನು ಅಭಿನಂದಿಸುತ್ತೇನೆ ಎಂದರು.
ಕನ್ನಡ ಜನತೆ ನನಗೆ ಬಹುಮತ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲವರೆಗೆ ಎಲ್ಲ ಕಸಾಪ ಮತದಾರರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ವಿಶೇಷವಾಗಿ ಕೋವಿಡ್ ಮುಂಚಿತವಾಗಿ ಚುನಾವಣೆ ಘೋಷಣೆಯಾಗಿತ್ತು, ಮೇ 9ರ ನಡೆಯಬೇಕಾಗಿತ್ತು. ಕೋವಿಡ್ ಪರಿಣಾಮವಾಗಿ ಏನಾಯಿತು, 6 ತಿಂಗಳು ಚುನಾವಣೆ ಮುಂದೂಡಲ್ಪಟ್ಟು. ಅದರ ನಂತರ ಏನು ಮುಂಚೆ ವಿಶ್ವಾಸ ಇಟ್ಟಿದ್ರು ಅದೇ ವಿಶ್ವಾಸವನ್ನು ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದೆ, ಅದೇ ವಿಶ್ವಾಸವನ್ನು ಮತದಾರರ ಮೇಲೆ ಇಟ್ಟರು. ಇವತ್ತು ಇಂದು ನಡೆದ ಚುನಾವಣೆಯಲ್ಲಿ ನಾನು ಬಹುಮತದಿಂದ ಆಯ್ಕೆಯಾಗಲಿಕ್ಕೆ ಸಹಕರಿಸಿದರೆ ಅವರಿಗೆ ನಾನು ಮತ್ತೊಮ್ಮೆ ಚಿರಋಣಿಯಾಗಿರ್ತೇನೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ವಿಶೇಷವಾಗಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ 2949 ಮತದಾರರಿದ್ದರು. ಆ ಮತದಾರರು ನನ್ನನ್ನು ಕೈ ಹಿಡಿದಿದ್ದಾರೆ. ವಿಜಯಪುರ ದೇವನಹಳ್ಳಿ ತಾಲೂಕು ಪಟ್ಟಣದ ಪಂಚಾಯತಿ ಬೂತ್ ಇರ್ಬೋದು ಅಥವಾ ವಿಜಯಪುರ ಬೂತ್ ಇರ್ಬೋದು, ನನಗೆ ಭಾಳ ಭಾಳ ಶಕ್ತಿ ತುಂಬಿ ಜಯಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲ ನಂಬರಿಗೆ ಮತ್ತೊಮ್ಮೆ ನನ್ನ ಮಗದನ್ನು ನಾನು ಧನ್ಯವಾದ ಸಲ್ಲಿಸ್ತೇನೆ ಎಲ್ಲ ನಾಯಕರಿಗೆ. ಈಗ ಜಿಲ್ಲೆಯಾದ್ಯಂತ ಏನು ಮತದಾರರು ನನಗೆ ಮನವೊಲಿಸಿದರೆ ನಾಯಕರುಗಳು ವಿಶೇಷವಾಗಿ ಕಸಾಪ ಕನ್ನಡಿಗರ ಎಲ್ಲರ ಸ್ವತ್ತದು, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನನ್ನು ಬೆಂಬಲಿಸಿ ಕನ್ನಡ ತಾಯಿ ಭುವನೇಶ್ವರಿಯ ತೇರನ್ನು ಎಳಿಲಿಕ್ಕೆ ನನ್ನ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಜಯಗಳಿಸಲಿಕ್ಕೆ ಸಹಕರಿಸಿದರೆ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯ ಮತ್ತು ಉದ್ದೇಶಗಳಿವೆ ಅವುಗಳನ್ನು ನಮ್ಮೆಲ್ಲ ಮುಖಂಡರುಗಳ ಸಾಹಿತ್ಯ. ಡಿಸಿ ಶಂಕರ್, ಅಮ್ಮಗು ಟಿವಿ, ದೇವನಹಳ್ಳಿ. ಜಿಲ್ಲೆಯ ಗಡಿಭಾಗದಲ್ಲಿ ತುರ್ತು ಸೇವೆ ಮತ್ತು ಜನರ ರಕ್ಷಣೆಗೆ ನಿಂತಿರುವ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸಲು ಇದ್ದ ಸೂರು ಸೋರ್ತಾ ಇದ್ದು ರಕ್ಷಣೆ ನೀಡುವ ಆರಕ್ಷಕ ಸಿಬ್ಬಂದಿಗೆ ಇದೀಗ ರಕ್ಷಣೆ ಇಲ್ಲದಂತಾಗಿದೆ. ಹೌದು, ಏಕಶಿಲಾನಗರಿ ಗಡಿಭಾಗದ ಕೊಡಿಗೇನಹಳ್ಳಿ ಹೇಳಿಕೇಳಿ ಸೀಮಾಂಧ್ರ ಗಡಿ ಕೇವಲ 8 ಕಿಲೋಮೀಟರ್ ಸಮೀಪದಲ್ಲಿದೆ. ಇಂತಹ ಗಡಿಭಾಗದಲ್ಲಿರುವ ಪೊಲೀಸ್ ಠಾಣೆ ಮಳೆ ಬಂದರೆ ಸಾಕು ಕೆರೆಯಂತೆ ನೀರು ನಿಲ್ಲುತ್ತಿದ್ದು ಸಿಬ್ಬಂದಿಗಳ ಪಾಡು ಊಹಿಸದಂತಾಗಿದೆ. 3 ಹೋಬಳಿಗಳು, 114 ಹಳ್ಳಿ ಸೇರಿದಂತೆ ಒಟ್ಟು 98,238 ಜನಸಂಖ್ಯೆ ಇದೆ. ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ್ದು 100ಕ್ಕೂ ಅಧಿಕ ಕ್ರಿಮಿನಲ್ ಪ್ರಕರಣಗಳು ಈ ವರ್ಷ ದಾಖಲಾಗಿವೆ. ಆತ್ಮೀಯರೇ, ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನು ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಇಲಾಖೆ ಇದೆ, ಆ ರಕ್ಷಣಾ ಇಲಾಖೆ ಇರತಕ್ಕಂಥ ಒಂದು ಏನು ಸ್ಟೇಷನ್ ಇದೆ, ಆ ಸ್ಟೇಷನ್ನಲ್ಲಿ ಮಳೆ ಬಂದು ತುಂಬ ನೀರು ನಿಂತು ಎಲ್ಲ ಸೋರ್ತಾ ಇದೆ. ರಕ್ಷಣೆ ಕೊಡ್ತಕ್ಕಂಥ ಇಲಾಖೆಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ದಯಮಾಡಿ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಿ ಕೂಡಲೇ ಈ ಒಂದು ರಕ್ಷಣೆ ಕೊಡ್ತಕ್ಕಂಥ ರಕ್ಷಣಾಲಯಕ್ಕೆ ಒಂದು ಕಚೇರಿಯನ್ನು ಭದ್ರಪಡಿಸಿ ಜನರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಸೋರ್ದಿದ್ದಂಗೆ ಹೊಸ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಜನರಿಗೆ ರಕ್ಷಣೆ ಕೊಡೋರಿಗೆ ರಕ್ಷಣೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಆಂಧ್ರದ ಗಡಿಭಾಗ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲ ಅಪರಾಧ ಚಟುವಟಿಕೆಗಳನ್ನು ನಡೆದಾಗ ಅಪರಾಧಿಗಳನ್ನ ಹಿಡ್ಕೊಂಡು ಬಂದು ಬಂಧಿಸಬೇಕಂತ ಬಂಧಿಕಾನೆ ಇದೆ. ಅಲ್ಲೂ ಸಹ ಸೋರ್ತಾ ಇದೆ. ಅಲ್ಲಿ ಏನಾದರೂ ಬಂದಾಗ ಹೆಚ್ಚು ಕಮ್ಮಿ ಆಗಿ ಏನಾದರೂ ಅವ್ರಿಗೆ ಏನಾದರೂ ಆದಾಗ ಅದಕ್ಕೆ ಅಧಿಕಾರಿಗಳು ಹೊಣೆ ಆಗ್ತಾರೆ. ಆದ್ದರಿಂದ ಈ ಸುತ್ತಮುತ್ತಲಿರ್ತಕ್ಕಂಥ ಆಂಧ್ರ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ಈ ಠಾಣೆಗೆ ಒಂದು ಸುಭದ್ರವಾದಂಥ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ MLA ಮತ್ತು MPಗಳು ಈ ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ಠಾಣೆಗೆ ಒಂದು ಬಿಲ್ಡಿಂಗನ್ನು ಶಾಂಕ್ಷನ್ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಆಂಧ್ರ ಗಡಿಭಾಗವಾದ ಕಾರಣ ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ. ಇಂತಹ ಸ್ಥಿತಿ ಅಪರಾಧಿಗಳನ್ನು ತಾತ್ಕಾಲಿಕ ಬಂಧಿಕಾನೆಯಲ್ಲಿ ಬಂಧಿಸಬೇಕು. ಇದು ಯಾವಾಗ ಕುಸಿಯುತ್ತೋ ಎಂಬ ಆತಂಕ ಕೂಡ ಇದೆ. ಇಲ್ಲಿ ಯಾರಿಗೂ ಅನಾಹುತ ಎದುರಾದರೆ ಹೊಣೆಯಾರು? ಹಿಂದೂಪುರ, ಗೌರಿಬಿದನೂರು, ಕೊರಟಗೆರೆ, ಮಧುಗಿರಿ 4 ತಾಲೂಕುಗಳ ಮಧ್ಯೆ ದ್ವೀಪವಂತೆ ಇರುವ ಕೊಡಿಗೇನಹಳ್ಳಿಯ ಆರಕ್ಷಕ ಠಾಣೆ ದಾಖಲೆಯ ಕೊಠಡಿ ಮತ್ತು ತಾತ್ಕಾಲಿಕ ಬಂಧಿಕಾನೆಗಳೊಂದಿಗೆ ಕನಿಷ್ಠ ಕಾಲಿಡಲು ಸಾಧ್ಯವಾಗದಷ್ಟು ಸೋರುತ್ತಿದೆ. ಸುಮಾರು 25-30 ಸಿಬ್ಬಂದಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಆದರೆ ಪ್ರತಿ ಕೊಠಡಿಯು ಸೋರುತ್ತಿದ್ದು ಅಪರಾಧಿಗಳ ದಾಖಲೆಗಳು, ನ್ಯಾಯಾಲಯದ ದಾಖಲೆಗಳು ನೆನೆಯುವ ಭೀತಿ ಇದ್ದು ವಿದ್ಯುತ್ ಶಾಕ್ ಆಗುವ ಸಂಭವ ಕೂಡ ಇದೆ. ಬಾರ್ಡರಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಹೆಂಗಿದೆಯಪ್ಪ ಅಂತಂದರೆ ಭಾಳ ಹೀನಕಾರವಾಗಿದೆ. ಮಳೆ ಬಂದು ನೀರು ಅಡಿ ಬಂದು ಅರ್ಧ ನೀರು ನಿಲ್ತಾ ಇದೆ. ಆ ನೀರು ಎತ್ತಾಕೋದೇ ಪೊಲೀಸ್ನವ್ರದ್ದು ಒಂದು ಕೆಲಸ ಆಗಿದೆ. ಆ ಮಟ್ಟಕ್ಕೆ ಬಂದಿದ್ದೆ ನಮ್ಮ ಸ್ಟೇಷನ್. ಅದರಿಂದ ಸಂಬಂಧಪಟ್ಟ ನಮ್ಮ ತಾಲೂಕಿನ MLA ಸಾಹೇಬ್ರಾದಂಥ ಈರಭದ್ರಪ್ಪ ಸಾಹೇಬರು ಕೂಡಲೇ ಗಮನ ಹರಿಸಿ ನಮ್ಮ ಸ್ಟೇಷನ್ಗೆ ಒಂದಿಷ್ಟು ಹಣ ಮಂಜೂರು ಮಾಡಿಕೊಟ್ಟು ನಮ್ಮ ಸ್ಟೇಷನನ್ನು ಭದ್ರಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಶಾಸಕರ ಕೈ ಹಾಕಿರ್ತಕ್ಕಂಥ ಇದೆಲ್ಲ ಭಾಳ ಉತ್ತಮವಾಗಿ ಕೆಲಸಗಳು ನಡೀತಾ ಇದ್ದಾವೆ. ನಮ್ಮ MLA ಸಾಹೇಬ್ ಅವರು ಶಂಕುಸ್ಥಾಪನೆ ಮಾಡಿದರು. ಆ ದಿವಸಕ್ಕೆ ನಮ್ಮ ಜೈಮಂಗ್ಲಿ ನಾವು 30 ಮತ್ತು ನಮ್ಮ MP ಸಾಹೇಬರು ಇಬ್ಬರೂ ಸಹ ನಮ್ಮ ಕೊಡಿಗೇನಹಳ್ಳಿ ಕನ್ನಡ ಗಮನ ಹರಿಸಿ ನಮ್ಮ ಪೊಲೀಸ್ ಠಾಣೆಯ ಭದ್ರಪಡಿಸಿ ನಮ್ಮ ಪೊಲೀಸ್ನವರು ನೆಂದುಕೊಂಡು ಕೆಲಸ ಮಾಡಬೇಕಂತ ಸಂದರ್ಭ ಈಗಿದೆ ನಮ್ಮಲ್ಲಿ. ಯಾಕೆ ಅಂತಂದರೆ ಮಳೆ ಭಾಳ ಕರ ನಿಂತು ಮಳೆ ಯಾವತ್ತೂ ಭಾಳ ವರ್ಷಗಳಾಗಿತ್ತು ನಾವು ನೋಡಿ. ಇದು ಗಡಿಭಾಗದ ಠಾಣೆ. ಇಲ್ಲಿನ ಸ್ಥಿತಿ ತುಂಬ ಹೀನಾಯವಾಗಿದೆ.
ಪ್ರತಿನಿತ್ಯ ಒಂದು ಅಡಿ ನೀರು ನಿಲ್ಲುತ್ತದೆ. ಈ ಬಗ್ಗೆ ಶಾಸಕರು ಹಾಗೂ ಸಂಸದರು ಇಬ್ಬರು ತುರ್ತಾಗಿ ಗಮನಹರಿಸಿ ನಮ್ಮ ಠಾಣೆ ಭದ್ರಪಡಿಸಬೇಕೆಂದು ಮನವಿ ಮಾಡುತ್ತೇನೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಸೂಕ್ತ ಕಟ್ಟಡ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಲವು ಕನ್ನಡಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮುಕ್ ಟಿವಿ, ಎಂದೆಂದು ನಿಮ್ಮೊಂದಿಗೆ.